ನಾವು ಪೈಥನ್ ಬೇಸಿಕ್ ಇನ್ಸ್ಟಾಲೇಷನ್ ಮತ್ತು ಸೆಟಪ್ ಮಾಡೋಣ ಸೊ ಫಸ್ಟ್ ಸ್ಟೆಪ್ ನೀವು ನಿಮ್ಮ ಬ್ರೌಸರನ್ನು ಓಪನ್ ಮಾಡಿ ಇಂಟರ್ನೆಟ್ ಎಕ್ಸ್ಪ್ಲೋರ್ ಇರ್ಬೋದು ಅಥವಾ ಕ್ರೋಮ್ ಅಥವಾ ಮೈಕ್ರೋ ಫೈ ಫೈರ್ ಫಾಕ್ಸ್ ಬ್ರೌಸರ್ ಅದರಲ್ಲಿ ಡಬ್ಲ್ಯೂ 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 ಡಾಟ್ ಫೈತನ್ ಡಾಟ್ ಓ ಆರ್ ಜಿ ಅಂತ ಹೊಡೆದ್ ಪಿ ವೈ ಟಿ ಎಚ್ ಓ ಎನ್ ಡಾಟ್ ಓ ಆರ್ ಜಿ ಕೊಟ್ಟರೆ ಈ ಪೇಜ್ ಓಪನ್ ಆಗ್ತದೆ ಅಲ್ಲಿ ನೀವು ಡೌನ್ಲೋಡ್ಸ್ ಮೇಲೆ ಓವರ್ ಮಾಡಿದರೆ ಫೈತನ್ ತ್ರೀ ಡಾಟ್ ಏಟ್ ಫೋರ್ ಯಾವುದೋ ಒಂದು ಲೇಟೆಸ್ಟ್ ವರ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಇಲ್ಲಿ ಸೇವ್ ಆಪ್ಷನ್ ಬರ್ತದೆ ಕೆಳಗೆ ಆ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಅದಾದ ಮೇಲೆ ಸೊ ಇದು ಒಂದು ಆಪ್ಷನ್ ಇನ್ನೊಂದು ಆಪ್ಷನ್ ಏನಂದರೆ ಇಲ್ಲಿ ಪೈತನ್ ಅಂತ ನೀವು ಗೂಗಲ್ ಮಾಡಿದರೆ ಅದರಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಲೇಟೆಸ್ಟ್ ಡೌನ್ಲೋಡ್ ಪೈತನನ್ನು ಕ್ಲಿಕ್ ಮಾಡಿದರೆ ಆಯಿತು ಸೊ ಒಂದು ಸತಿ ಡೌನ್ಲೋಡ್ ಆದ ಮೇಲೆ ಇಲ್ಲಿ ಓಪನ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಯಾವ ಫೋಲ್ಡರಲ್ಲಿ ಡೌನ್ಲೋಡ್ ಆಗಿದೆ ಅದು ಕಾಣಿಸ್ತದೆ ಅದರಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಬೇಕು ಸೊ ಡಬಲ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದನ್ನೆಲ್ಲ ಮಿನಿಮೈಸ್ ಮಾಡ್ತೇನೆ ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಬೇಕಿದ್ರೆ ಫಸ್ಟ್ ಇಂಪಾರ್ಟೆಂಟ್ ಇಸ್ ಆ್ಯಡ್ ಪೈಥನ್ ತ್ರೀ ಡಾಟ್ ಏಯ್ಟು ಪಾತ್ ಇದೆಯಲ್ಲ ಅದನ್ನು ಚೆಕ್ ಮಾಡಬೇಕು ಚೆಕ್ ಮಾಡಲಿಲ್ಲ ಅಂದರೆ ವರ್ಕ್ ಆಗೋದಿಲ್ಲ ಅದನ್ನು ಚೆಕ್ ಮಾಡಿಬಿಟ್ಟು ಇಲ್ಲಿ ಇನ್ಸ್ಟಾಲ್ ನಾವು ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ಸೊ ನಿಮ್ಮ ಪೈಥನ್ ಇನ್ಸ್ಟಾಲೇಷನ್ ರನ್ ಆಗ್ತದೆ ಇಲ್ಲಿ ಓಕೆ ಸೊ ನಿಮ್ಮದು ಇನ್ಸ್ಟಾಲೇಷನ್ ಆದ ಕೂಡಲೇ ಈ ವಿಂಡೋ ಓಪನ್ ಆಗ್ತದೆ ಇಲ್ಲಿ ಕ್ಲೋಸ್ ಆಯಿತು ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡುವ ಅಂದರೆ ನಾವೊಂದು ಐ ಡಿ ಇ ಅಂದರೆ ನಿಮಗೆ ಕೋಡಿಂಗ್ ಮಾಡಲಿಕ್ಕೆ ಒಂದು ಟೆಕ್ಸ್ಟ್ ಪ್ಯಾಡ್ ಅಥವಾ ನೋಟ್ ಪ್ಯಾಡ್ಗಿಂತ ಕೋಡಿಂಗ್ ಮಾಡಲಿಕ್ಕಂಥ ಸ್ಪೆಸಿಫಿಕ್ಲಿ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡುವ ಅದಕ್ಕೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಾಯರ್ಮೆಂಟ್ ಅಂತಾರೆ ಸೊ ನೀವು ಗೂಗಲ್ನಲ್ಲಿ ಫೈ ಚಾರ್ ಅಂತ ಕೊಟ್ಟರೆ ಹೀಗೆ ಓಪನ್ ಆಗ್ತದೆ ಪಿ ವೈ ಸಿ ಎಚ್ ಎ ಆರ್ ಎಮ್ ಅದರಲ್ಲಿ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಅದು ನಿಮ್ಮನ್ನು ಈ ಪೇಜಿಗೆ ಕರ್ಕೊಂಡು ಹೋಗ್ತದೆ ಡೌನ್ಲೋಡ್ ಚಾರ್ ಅಂತ ಬರ್ತದಲ್ಲ ಅಲ್ಲಿ ನೀವು ಕಮ್ಯುನಿಟಿ ಇದೆಯಲ್ಲ ಅಲ್ಲ ಕಮ್ಯುನಿಟಿ ಇದು ಫ್ರೀ ಓಪನ್ ಸೋರ್ಸ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಸೊ ಇಲ್ಲಿ ನಿಮ್ಮ ಡೌನ್ಲೋಡ್ ಸ್ಟಾರ್ಟ್ ಆಗ್ತದೆ ನೀವು ಡೈರೆಕ್ಟ್ ಹೋಗೋದಿದ್ರೆ ಡೈರೆಕ್ಟ್ ಹೋಗೋದಿದ್ರು ಇಲ್ಲಿ ಜೆಟ್ ಬ್ರೈನ್ಸ್ ಡಬ್ಲ್ಯೂ 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 ಡಾಟ್ ಜೆಟ್ ಬ್ರೈನ್ಸ್ ಡಾಟ್ ಕಾಮ್ ಸ್ಲ್ಯಾ ಸ್ಲ್ಯಾಶ್ ಪಿ ವೈ ಸಿ ಎಚ್ ಎ ಆರ್ ಎಮ್ ಅಂತ ಕೊಟ್ಟರೆ ಈ ಪೇಜ್ ಓಪನ್ ಆಗ್ತದೆ ಅದರಲ್ಲಿ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆ ಪೇಜಿಗೆ ಕರ್ಕೊಂಡು ಹೋಗ್ತದೆ ಓಕೆ ಸೊ ಇಲ್ಲಿ ನಾನು ಕೆಳಗೆ ಸೇವ್ ಅಂತ ಕೊಡ್ತೇನೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಎಮ್ ಬಿ ಇದೆ ಸೊ ನಿಮ್ಮ ಇಂಟರ್ನೆಟ್ ಸೈಜ್ ನೋಡಿಕೊಂಡು ನೀವು ಡೌನ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿಗೆ ಡೌನ್ಲೋಡ್ ಆಗೋ ತನಕ ಈ ವಿಡಿಯೋ ಪಾಸ್ ಮಾಡ್ತೇನೆ ಓಕೆ ಸೊ ನಿಮ್ಮ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ನೀವು ಇಲ್ಲಿ ಓಪನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲಿ ಡೌನ್ಲೋಡ್ ಆಗಿದೆ ಅಲ್ಲಿ ಬರ್ತದೆ ಅಲ್ಲಿ ನೀವು ಡಬಲ್ ಕ್ಲಿಕ್ ಆಯಿತು ನಾನು ಇದನ್ನೆಲ್ಲ ಮಿನಿಮೈಸ್ ಮಾಡ್ತೇನೆ ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಪೈಚಾರ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತದೆ ಹೀಗೆ ಆಪ್ಷನ್ ಕೇಳ್ತದೆ ಅಲ್ಲಿ ನಾನು ಎಸ್ ಅಂತ ಕೊಡ್ತೇನೆ ಎಸ್ ಅಂತ ಕೊಟ್ಟ ಮೇಲೆ ನಾನು ನೆಕ್ಸ್ಟ್ ಕೊಡ್ತೇನೆ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡ್ತಾ ಹೋಗ್ತೇನೆ ಎಲ್ಲ ಡಿಫಾಲ್ಟ್ ಆಪ್ಷನ್ ಇಲ್ಲಿ ಇನ್ಸ್ಟಾಲ್ ಅಂತ ಕೊಡ್ತೇನೆ ಸೊ ಇದು ಆಗೋ ತನಕ ವಿಲ್ ವೇಟ್ ಪಾಸ್ ಮಾಡ್ತೇನೆ ವಿಡಿಯೋ ಓಕೆ ಸೊ ನಾನು ಇಲ್ಲಿ ರನ್ ಫೈ ಕ್ಲಿಕ್ ಮಾಡಿಬಿಟ್ಟು ಫಿನಿಶ್ ಅಂತ ಕೊಡ್ತೇನೆ ಇದು ನಿಮ್ಮ ಪೈಚಾರ್ ಓಪನ್ ಆಗ್ತದೆ ವೆಯ್ಟ್ ಇಲ್ಲಿ ಇಟ್ ಓಪನ್ಸ್ ಓಕೆ ಸೊ ಫಸ್ಟ್ ಟೈಮ್ ಓಪನ್ ಆದಾಗ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳ್ತದೆ ಇಲ್ಲಿ ನಾನು ನೆಕ್ಸ್ಟ್ ಅಂತ ಕೊಡ್ತೇನೆ ಕಂಟಿನ್ಯೂ ಅದಾದಮೇಲೆ ಡೋಂಟ್ ಸೆಂಡ್ ಸೊ ದಿಸ್ ಇಸ್ ಪೈ ಚಾರ್ ಇದನ್ನೆಲ್ಲ ನಾನು ಸ್ಕಿಪ್ ಮಾಡ್ತೇನೆ ಸ್ಕಿಪ್ ರಿಮೇನಿಂಗ್ ಆ್ಯಂಡ್ ಡಿಫಾಲ್ಟ್ಸ್ ಅದು ಡಾರ್ಕುಲರ್ ಮೋಡ್ ಅಥವಾ ಇದು ಯಾವುದೋ ಒಂದು ಮೋಡನ್ನು ಸೆಲೆಕ್ಟ್ ಮಾಡಿದರೆ ಆಯಿತು ನಿಮ್ಮ ಥೀಮ್ ಯಾವುದು ಅಂತ ಕೇಳ್ತದೆ ಸೊ ಇಲ್ಲಿ ಬಂದ ಮೇಲೆ ನೀವು ನಿಮ್ಮ ಫಸ್ಟ್ ಪ್ರಾಜೆಕ್ಟನ್ನು ಕ್ಲಿಕ್ ಮಾಡಿದರೆ ಆಯಿತು ನ್ಯೂ ಪ್ರಾಜೆಕ್ಟ್ ಇಲ್ಲಿ ನಾನು ಒಂದು ಹೆಲ್ಲೋ ವರ್ಲ್ಡ್ ಅಂತ ಒಂದು ಕೊಡ್ತೇನೆ

ಕ್ಲೋಸ್ ನೀವು ಬೇಕಿದ್ದರೆ ಓದ್ಬೋದು ಇದ್ರೆ ಕ್ಲೋಸ್ ಇಟ್ಟು ಇಲ್ ಕ್ರಿಯೇಟಿಂಗ್ ಥಿಂಗ್ಸ್ ಓಕೆ ಸೊ ಫಸ್ಟ್ ಟೈಮ್ ಆಗುವಾಗ ಸ್ವಲ್ಪ ಟೈಮ್ ತಗೋಬೋದು ಹಾಂ ಫಸ್ಟ್ ಟೈಮ್ ಆಗುವಾಗ ಸ್ವಲ್ಪ ಟೈಮ್ ತಗೋಬೋದು ನಾನು ಇದನ್ನು ಕ್ಲೋಸ್ ಮಾಡ್ತೇನೆ ದಿಸ್ ಇಸ್ ಹೆಲೋ ವರ್ಲ್ಡ್ ಇಲ್ಲಿ ಮೇಯ್ನ್ ಡಾಟ್ ಪಿ ಐ ಇದೆಯಲ್ಲ ಇದೇ ಇರಲಿ ನಾನು ಇದನ್ನು ಕಂಟ್ರೋಲ್ ಎ ಮಾಡಿಬಿಟ್ಟು ಡಿಲೀಟ್ ಮಾಡ್ತೇನೆ ಓಕೆ ಸೊ ನಾನು ನಮ್ಮ ಕೋಡ್ ಎಡಿಟರ್ ಪೈಚಾರ್ಮ್ಗೆ ಹೋಗ್ತೇನೆ ಅಲ್ಲಿ ನಮ್ಮ ಹೆಲೋ ವರ್ಲ್ಡ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ವಲ್ಲ ಅಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಹೋಗಿ ಇಲ್ಲಿ ಪೈಥನ್ ಫೈಲ್ ಅಂತ ಇದೆ ಸೊ ಪೈಥನ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ ಅಲ್ಲಿ ನಾನು ನಮ್ಮ ಪೈಥನ್ ಫೈಲ್ನ ನೇಮ್ ಕೊಡ್ತೇನೆ ಎ ಪಿ ಪಿ ಆ್ಯಪ್ ಪೈಥನ್ ಫೈಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದರಲ್ಲಿ ನಾನು ಎಂಟರ್ ಹೊಡೆದ್ರೆ ಅದು ಆ್ಯಪ್ ಡಾಟ್ ಪಿ ವೈ ಫೈಲನ್ನು ಕ್ರಿಯೇಟ್ ಮಾಡ್ತದೆ ಸೊ ನಿಮ್ಮ ಡಾಟ್ ಪಿ ವೈ ಇದೆಯಲ್ಲ ಡಾಟ್ ಪೈ ಫೈಲ್ ಇದು ನಿಮ್ಮ ಪೈಥನ್ ಪ್ರೋಗ್ರಾಮ್ ಬರಲಿಕ್ಕೆ ಹೆಲ್ಪ್ ಆಗ್ತದೆ ಓಕೆ ಸೊ ಆ್ಯಸ್ ಅ ಫಸ್ಟ್ ಸ್ಟೆಪ್ ನಾವು ನಮ್ಮ ಒಂದು ಸಣ್ಣ ಇನ್ಸ್ಟ್ರಕ್ಷನ್ಸ್ ಪೈಥನ್ಗೆ ಕೊಡುವ

ಸೊ ಇದನ್ನು ನಾವು ರನ್ ಮಾಡಬೇಕು ಸೊ ರನ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಮೇಲೆ ರನ್ ಅಂತ ಇದೆಯಲ್ಲ ಅಲ್ಲಿ ರನ್ ಅಂತ ಕ್ಲಿಕ್ ಮಾಡಿಬಿಟ್ಟು ರನ್ ಆ್ಯಪ್ ಅಂತ ಕೊಡಬೇಕು ಅದಾದ ಮೇಲೆ ಇಲ್ಲಿ ಹೆಲ್ಲೋ ಕರ್ನಾಟಕ ಅಂತ ಕೊಡ್ತದೆ ಆ್ಯಕ್ಚುಲಿ ನಿಮಗೆ ನೀವು ಫಸ್ಟ್ ಟೈಮ್ ಮಾಡೋದಿದ್ರೆ ಅಲ್ಲಿ ರನ್ ಆಪ್ಷನ್ ಕೇಳ್ತದೆ ಯಾವ ಫೈಲ್ ಅಂತ ಅದರಲ್ಲಿ ಆ್ಯಪ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಹೆಲ್ಲೋ ಕರ್ನಾಟಕ ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತದೆ